ವೇಸ್ಟ್ ಆಗುತ್ತಲ್ಲ ನಿಮ್ ಮನೆಯಲ್ಲಿ ಪಾತ್ರೆ ತೊಳೆದಂತ ನೀರು, ಬಟ್ಟೆ ತೊಳೆದಂತ ನೀರು, ಅಂತದೆಲ್ಲ ಏನ್ ಮಾಡ್ತಿದ್ರಾ? ಏನೇನ್ ಮಾಡ್ಕೊಂಡಿದೀರಾ ನೀವು ಕೈ ತೋಟದಲ್ಲಿ? ಕರಿಬೇವು, ನುಗ್ಗೆ, ಬಾಳೆ, ಎರಳಿಕಾಯಿ, ಮತ್ತೆ ಸೊಪ್ಪು, ಬದನೆಕಾಯಿ, ನುಗ್ಗೆಕಾಯಿ, ಎಳ್ಳಿ ಗಿಡ, ನಿಂಬೆ ಗಿಡ ಇದೆ, ನಿಂಬೆ ಗಿಡ, ಹೂವಿನ ಗಿಡಗಳು ಇದಾವೆ. ಇದಕ್ಕೆಲ್ಲ ಯೂಸ್ ಆಗುತ್ತೆ. ಜಮ್ಮೆಲೆ ಹಣ್ಣು. ಏನೇನ್ ಹೂವಿನ ಗಿಡ ಇದೆ? ಕನಕಾಂಬ್ರದ ಇದೆ, ರೋಸ್ ಹೂವ ಇದೆ, ಇದು ಇದೆ, ಅದು ಗನ್ಬಟ್ಲ ಹೂವ ಅಂತ ಇದೆ. ಯಾವ್ದೇ ನೀರ್ ವೇಸ್ಟ್ ಆಗದಂಗೆ ಎಲ್ಲಾ ಗಿಡಗಳಿಗೂ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಹೂದೋಟ ಮಾಡ್ಕೊಂಡು ಕೈ ತೋಟ ಮಾಡ್ಕೊಂಡು ತರಕಾರಿಗಳು ಬೆಳಿತೀವಿ. ಹಂಗಾಗಿ ಯಾವ್ದೇ ರೀತಿ ನಮ್ಗೆ ಹೊರಗಡೆ ತಗೊಂಡು ಬಂದು ತಿನ್ನೋ ಅವಶ್ಯಕತೆ ಇಲ್ಲ. ಕೆಲವೊಂದು ಎಷ್ಟು ವರ್ಷದಿಂದ ಈ ತರ ಬೂದು ನೀರನ್ನ ಬಳಕೆ ಮಾಡ್ತಿದ್ದೀರಾ ಕೈ ತೋಟಕ್ಕೆ? ಸರಿ ಸುಮಾರು ಅಂದ್ರೆ ಒಂದು 6-7 ವರ್ಷದಿಂದನೂ ಈ ತರ ಯೂಸ್ ಮಾಡ್ತಾ ಇದ್ದೀವಿ.